ಕೆಲವರು ನೋಡಿದಾಗ ಓಡಿ ಹೋಗ್ಬೇಕು ಅಂತ ಅನ್ಸುತ್ತೆ, ಕೆಲವರು ನೋಡಿದಾಗ ಹತ್ರ ಹೋಗಿ ಮಾತಾಡಿಸ್ಬೇಕು ಅಂತ ಹೇಳಿ ಅನ್ಸುತ್ತೆ, ಆತ್ಮೀಯವಾಗಬೇಕು ಅಂತ ಹೇಳಿ ಅನ್ಸುತ್ತೆ. ನಾನು ಹಾಡ್ ಬರಲಿಕ್ಕೆ ಪ್ರಾರಂಭ ಆದಾಗ 1977 ಒಂದೊಂದೇ ಸ್ಟುಡಿಯೋಗಳನ್ನು ನೋಡುವಂಥ ಸದವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ನನಗೆ ಮೊಟ್ಟ ಮೊದಲು ಪರಿಚಯ ಆದವರು ಧ್ವನಿ ತಜ್ಞ ಶ್ರೀ ಅರವಿಂದ್. ಆನಂತರ ಅದೇ ಸ್ಟುಡಿಯೋದಲ್ಲಿ ಚಿರಪರಿಚಿತವಾಗಿ ಪರಿಚಿತವಾದ ಕೆಲವೇ ಕ್ಷಣಗಳಲ್ಲಿ ಆತ್ಮೀಯವಾಗಿ ಆತ್ಮೀಯತೆಯ ಎಲ್ಲ ಮೈಲಿಗಲ್ಲುಗಳನ್ನು ದಾಟಿ ತುಂಬ ಸ್ನೇಹಕ್ಕೆ, ವಿಶ್ವಾಸಕ್ಕೆ, ಪ್ರೀತಿಗೆ, ಮಾನವೀಯತೆಗೆ ಹತ್ತಿರವಾದಂಥ ಸೋದರಿ ಜಯಶ್ರೀ ಅಲ್ಲಿ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ನಾನೂ ಕೂಡ ಅವರಿಂದ ಸಂಸ್ಕಾರಗೊಂಡಿದ್ದೇನೆ ಅಂತ ಹೇಳೋ ಮಾತನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ರೂಪಣದ ಹಿಂದೆ ಅನೇಕ ಶಕ್ತಿಗಳಿರುತ್ತೆ, ಅನೇಕ ಸಂದರ್ಭಗಳಿರುತ್ತೆ, ಸಾಮರಸ್ಯಗಳಿರುತ್ತೆ. ಆ ಎಲ್ಲವೂ ಕೂಡ ಆ ಒಂದು ಸಂಸ್ಕೃತಿಯ ಸಂಸರ್ಗ ಇದೆಯಲ್ಲ, ಆ ಸಂಸ್ಕೃತಿಯ ಸಂಸರ್ಗಕ್ಕೆ ಹೇಳಿ ಹೆಸರು ಮಾಡಿಸಿದವರು ನಮ್ಮ ಸೋದರಿ ಜಯಶ್ರೀ ಅರವಿಂದ್. ಎಲ್ಲಿ ಜಯಶ್ರೀ ನಡೆದಾಡ್ತಾರೆ ಅಲ್ಲಿ ಸಂಗೀತ ಸರಸ್ವತಿಯೇ ನಲಿದಾಡ್ತಾಳೆ. ಎಲ್ಲಿ ಜಯಶ್ರೀ ಅರವಿಂದ್ ಲೇಖನ ಹಿಡಿದು ಬರೀತಾ ಹೋಗ್ತಾಳೆ ಅಲ್ಲಿ ಸಾಕ್ಷಾತ್ ಶೃಂಗೇರಿಯ ಶಾರದೆ ಆ ಲೇಖನಿಯ ತುದಿಯ ಅಕ್ಷರಗಳಲ್ಲಿ ನರ್ತನ ಮಾಡ್ತಾಳೆ ಅಂತ ಅಂದರೆ ನಿಜವಾಗಿಯೂ ಕೂಡ ಎಳ್ಳಷ್ಟು ನಾನು ಇದನ್ನು ಎಳ್ಳಷ್ಟು ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಎಂಥೆಂಥ ಹಾಡುಗಳಿರಿ, 100 ಕಾಲ ಇರುವಂಥ ಮಲೆಯ ಮಹದೇಶ್ವರನ ಹಾಡುಗಳನ್ನು ಕನ್ನಡದ 7 ಕೋಟಿ ಜನ ಸೌದಿದ್ದಾರೆ, ಆನಂದಿಸಿದ್ದಾರೆ. ಆ ಆನಂದದ ಸಾಗರದಲ್ಲಿ ನಾನೂ ಕೂಡ ಮಿಂದಿದ್ದೇನೆ, ಪುಳುಕಗೊಂಡಿದ್ದೇನೆ, ಹೊಸ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಗೀತೆ ಅಂದರೆ ಹೀಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ, ಸ್ವರಪ್ರಸ್ತಾರ ಅಂದರೆ ಹೀಗೆ ಮಾದರಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ ಎಲ್ಲಕ್ಕೂ ಕೂಡ ಕಾರಣೀಭೂತೆ ನಮ್ಮ ಜಯಶ್ರೀ ಅರವಿಂದ್ ಅವರು. ನಾನೀಗ ಹೊಗಳ್ತಾ ಇದ್ದೀನಿ ಅಂತಲ್ಲ, ಆಕೆಯಲ್ಲೇ ಇರುವ ಎಲ್ಲ ಗುಣಾತ್ಮಕ ನಿಧಿಗಳು ಒಂದೊಂದು ಇತ್ಯಾತ್ಮಕ, ಒಂದೊಂದು ಇತ್ಯಾತ್ಮಕ, ಅತ್ಯಂತ ಆದರ್ಶವಾದದ್ದು. ಇನ್ನೊಬ್ಬರಿಗೆ ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಇದೆಯಲ್ಲ, ನಗುನಗುತ್ತಾ ಸೂಜಿ ಮಲ್ಲಿಗೆಯಂತೆ ತನ್ನ ಕಡೆಗೆ ಸೆಳೆಯುವ, ಆಕರ್ಷಿಸುವ ಆ ಗುಣ ಇದೆಯಲ್ಲ, ಆ ನಗು ನಗುವಿನ ಮಂದಾರ ಮಲ್ಲಿಗೆ ನಾಟ್ಯವಾಡುವಂಥ ಮುಖಾರವಿಂದ ಇದೆಯಲ್ಲ, ಅದೆಲ್ಲ ಎಲ್ಲರಲ್ಲೂ ಇರಲ್ಲ. ಕೆಲವರು ನೋಡಿದಾಗ ಓಡಿ ಹೋಗಬೇಕು ಅಂತ ಅನಿಸುತ್ತೆ, ಕೆಲವರು ನೋಡಿದಾಗ ಹತ್ರ ಹೋಗಿ ಮಾತಾಡಿಸ್ಬೇಕು ಅಂತೇಳಿ ಅನಿಸುತ್ತೆ, ಆತ್ಮೀಯವಾಗಬೇಕು ಅಂಥೇಳಿ ಅನಿಸುತ್ತೆ. ನಾನಂತೂ ಕೂಡ ಎಷ್ಟು ಭಾಗ್ಯಶಾಲಿ ಅಂತಂದರೆ ನಮ್ಮ ಆತ್ಮೀಯ ಸನ್ಮಿತ್ರ TS ನಾಗಾಭರಣ ಅವರ ಒಂದು ಚಿತ್ರ ಮಾಡುವಾಗ ವಿಮೋಚನೆಯ ಚಿತ್ರಕ್ಕೆ ನಾನು ಮತ್ತು ಜಯಶ್ರೀಯವರು ಒಟ್ಟೊಟ್ಟಿಗೆ ಕೂತು ಹಾಡುಗಳನ್ನು ಬರೆದ್ವಿ ಅಂತ ಹೇಳೋದು ಈ ಸಭೆಗೆ ಗೊತ್ತಿರಲಿ ಎನ್ನುವ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತೇನೆ. ಒಟ್ಟಿಗೆ ಹಾಡು ಬರೆದ್ವಿ, ಆದ್ರಿಂದನ ಅದು ಎಂಥ ದಿಗ್ಗಜ ವೈದ್ಯನಾಥನ್ ಶಾಸ್ತ್ರೀಯ ಸಂಗೀತದ ತವನಿಧಿ, ಸುಗಮ ಸಂಗೀತದ ಮೇರು ಶಿಖರ, ಅಂಥವರ ಬಳಿ ಕುಳಿತು ಬರೆಯುವಾಗ ಅವರು ತಾಳ ಹಾಕ್ಕೊಳ್ತಾ ಇದ್ದಂಥ ರೀತಿ ಇದೆಯಲ್ಲ, ಅದು ಎಂಥವ್ರಿಗೂ ಕೂಡ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು, ಸ್ಫೂರ್ತಿಯನ್ನು ಕೊಡುವಂಥದ್ದು. ವಿದ್ವತ್ತು
ಹುದುಗಿರುತ್ತೆ ಯಾವಾಗಲೂ ಕೂಡ. ಅದು ಬೆಳಕಿಗೆ ಬಂದ ತಕ್ಷಣನೇ ಅದು ಕೋಟಿ ಕೋಟಿ ಕಿರಣಗಳನ್ನು ಹೊರಸೂಸುವ ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಸೋದರಿ ಜಯಶ್ರೀ ಅರವಿಂದ್ ಬಹುಶಃ ಆ ಹಾಡು ಬರೆಯುವಾಗ ಅಂಥ ಲಕ್ಷಣಗಳನ್ನು ಆ ಸಂಸರ್ಗದಲ್ಲಿ ನಾನು ಪಡೆದೆ. ಎಷ್ಟೋ ವೇಳೆ ಧ್ವನಿ ಮುದ್ರಣಕ್ಕೆ ಹೋಗಿದ್ದೇನೆ, ಅರವಿಂದ್ ಸಿಕ್ಕಿದ್ದಾರೆ, ಜಯಶ್ರೀ ಅಮ್ಮ ಸಿಕ್ಕಿದ್ದಾರೆ, ಇವರೆಲ್ಲರ ಒಡನಾಟದಲ್ಲಿ ಅದೊಂದು ಭಾವುಕ ಲೋಕ. ಕವಿತೆ ಇದೆ ನೋಡಿ, ಅದು ಅಂತರಂಗದ ಸರಿತೆ, ಭಾವ ಸರಿತೆ. ಜಯಶ್ರೀಗೆ ಅದರಲ್ಲಿ ಎಷ್ಟು ಸಾಗರದಷ್ಟು ಭಾವನಾ ತಂತುಗಳಿದೆ ಅಂತಂದರೆ ಅದು ಎಣಿಸೋದಕ್ಕಾಗಲ್ಲ. ಅಂಬರದ ಲಕ್ಷ ಲಕ್ಷ ನಕ್ಷತ್ರಗಳ ಹಾಗೆ ಆಕೆಯ ಪದಪುಂಜಗಳ ಹಿನ್ನೆಲೆಯ ಭಾವಗಳಿದೆ ಅಂಥೇಳಿ ಹೇಳಿದರೆ ಆಕೆ ಒಳ್ಳೆಯ ಭಾವಗೀತೆಗಳನ್ನು ಬರೆಯೋದಕ್ಕೆ ಮೈಕ್ ಒಳ್ಳೆಯ ಭಾವಗೀತೆಗಳನ್ನು ಬರೆಯೋದಕ್ಕೆ ಮತ್ತು ಅವುಗಳಿಗೆ ಆಕಾರ ಕೊಡೋದಕ್ಕೆ, ಸ್ವರ ಸಂಯೋಜನೆ ಮಾಡಿ ಅದಕ್ಕೆ ಆಕಾರ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇಂಥ ಕಲಾ ಸರಸ್ವತಿಗೆ ಕೋಟಿ ಕೋಟಿ ನಮನವನ್ನು ಹೇಳ್ತಾ 125 ವರ್ಷ ಏನು ಇನ್ನು 10 ವರ್ಷ ಹೆಚ್ಚಾಗಿ ಬದುಕಿರಲಿ.